ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ವಿಡಿಯೋ ಬಗ್ಗೆ ತಿಳಿಸ್ತೇನೆ. ಅದು ಯಾವುದಂತ ಹೇಳಿದ್ರೆ ಈ ಹೃದಯಾಘಾತ ಸಂಬಂಧಿತ ಸಮಸ್ಯೆ. ಈ ಹೃದಯಾಘಾತ ಸಂಬಂಧಿತ ಸಮಸ್ಯೆ ಅಂತ ಹೇಳಿದ್ರೆ ಹೃದಯಾಘಾತ ನಂತರ ಮನುಷ್ಯನ ಶರೀರದಲ್ಲಿ ಏನಾಗುತ್ತದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಮೂಲಕ ತಿಳಿಯೋಣ. ಇಂದು ಜಗತ್ತಿನಾದ್ಯಂತ ಹೃದಯಾಘಾತ ಸಮಸ್ಯೆ ಹೆಚ್ಚಾನೇ ಇದೆ, ಹೊರತು ಕಡಿಮೆ ಆಗ್ತಾನೆ ಇಲ್ಲ. ಈ ವಿಷಯವನ್ನು ನಾವು ಎಲ್ಲಾ ಕಡೆ ನೋಡ್ತಾನೆ ಇದ್ದೇವೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಹೃದಯ ರೋಗಕ್ಕೆ ತುತ್ತಾಗ್ತಾನೆ ಇದ್ದಾರೆ. ಹೃದಯಾಘಾತಕ್ಕೆ ಸರಿಯಾದ ಸಮಯದಲ್ಲಿ ಒಂದು ವೇಳೆ ಚಿಕಿತ್ಸೆ ಸಿಗದೇ ಇದ್ರೆ ಸಾವು ಸಂಭವಿಸುವುದು ಖಂಡಿತ ಗ್ಯಾರಂಟಿ ಅಂತ ಹೇಳ್ಬೋದು. ಇಲ್ಲಿ ಹೃದಯಾಘಾತ ನಂತರ ಹೃದಯದ ಕೆಲವು ಭಾಗಗಳಿಗೆ ರಕ್ತದ ಹರಿವಿನ ಅಡಚಣೆ ಆಗುತ್ತದೆ. ಇದರಿಂದಾಗಿ ಹೃದಯದ ಜೀವಕೋಶಗಳು ಸಾಯುತ್ತವೆ ಹಾಗೂ ಹೃದಯದ ಮಾಸಖಂಡಗಳಿಗೆ ಇಲ್ಲಿ ಸರಿಯಾಗಿ ಸಮರ್ಪಕವಾಗಿ ಆಕ್ಸಿಜನ್ ಯುಕ್ತ ರಕ್ತ ಪ್ರವಾಹ ಅಕಸ್ಮಾತ್ ಇಲ್ಲಿ ಒಂದು ಬ್ಲಾಕ್ ಆಗ್ತದೆ. ಇದರಿಂದ ಹೃದಯಕ್ಕೆ ಸಿಗಬೇಕಾಗಿದ್ದ ಆಕ್ಸಿಜನ್ ಸಮ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಒಂದು ವೇಳೆ ರಕ್ತದ ಸಂಚಲನೆ ಸಮಯಕ್ಕೆ ಸರಿಯಾಗಿ ಆಗದಿದ್ರೆ ಇಲ್ಲಿ ಹೃದಯದ ಜೀವಕೋಶಗಳು ಸಾಯ್ತವೆ. ಹೀಗೆ ಮನುಷ್ಯನಿಗೆ ಅಟ್ಯಾಕ್ ಆದ ಬಳಿಕ ಹೃದಯದ ಜೀವಕೋಶಗಳು ಸಂಪೂರ್ಣವಾಗಿ ಸಾಯ್ತವೆ. ಈ ಸಮಯದಲ್ಲಿ ಚಿಕಿತ್ಸೆ ನೀಡಿದರೂ ಸಹ ಕೆಲವೊಂದು ಸಲ ಫಲಕಾರಿ ಆಗುವುದಿಲ್ಲ. ಹೃದಯಾಘಾತ ಸಂಭವಿಸುವ ಈ ಅವಧಿಯನ್ನು ವೈದ್ಯರು ಅತ್ಯಂತ ಮಹತ್ವಪೂರ್ಣವಾಗಿರುತ್ತದೆ ಎಂದು ಹೇಳುತ್ತಾರೆ. ಈ ಸಮಯದಲ್ಲಿ ವೈದ್ಯರು ಹೇಳುವ ಪ್ರಕಾರ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡಬೇಕೆಂದು ಅವರು ಸಲಹೆಯನ್ನು ಕೂಡ ನೀಡುತ್ತಾರೆ. ಆದರೆ ಈ ಹೃದಯಾಘಾತ ಸಮಸ್ಯೆ ಹೆಚ್ಚಾಗಲು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಅತಿಯಾದ ರಕ್ತದೊತ್ತಡದಿಂದಾಗಿ ಈ ಸಮಸ್ಯೆ ಕಾಡ್ತಾನೆ ಇದೆ ಅಂತ ಹೇಳ್ಬೋದು. ಹಾಗೆ ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ತೀವ್ರಗತಿಯಿಂದ ಹೆಚ್ಚುತ್ತಾನೆ ಇದೆ. ಇವಿಷ್ಟು ಹೃದಯಾಘಾತ ಸಂಬಂಧಿತ ಸಮಸ್ಯೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಪ್ಲೀಸ್ ಲೈಕ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.